ಮಾದ್ರಿ ಹೇಳಿದ್ರು ಸರ್ ಇವಾಗ ಎರಡು ರೂಪಾಯಿ ಬಂದಿದ್ರು ತಕ್ಕಪಟ್ಟ ಕಲಿಸಿದ್ರು ಆಲ್ರೆಡಿ ಅವ್ರು ಪಿ ಎಂ ಆಗಿಲ್ಲ ಎರಡು ರೂಪಾಯಿ ತಕ್ಕಪಟ್ಟ ಕಲಿಸಿದ್ರು ತಕ್ಕಪಟ್ಟ ಇಲ್ರಿ ನಾವು ಒಂದೇ ಹೇಳ್ತೀನಿ ಯಾರೇ ಲೂಟಿ ಇವತ್ತು ನಾನೇ ಲೂಟಿ ಮಾಡಿದ್ರು ನನ್ನ ಮನೇನೂ ರೇಡ್ ಆಗುತ್ತೆ ಇದೇನು ಕೇಂದ್ರ ಸರ್ಕಾರ ಮಾಡಿದ್ದು ಯಾರೋ ಮೋದಿಯವರು ಮೊದಲೇ ಹೇಳ್ಯಾರ ಪ್ರಧಾನಮಂತ್ರಿ ನಾ ಕಾಂಗ್ರೆಸ್ ನಾ ಕೆಲವು ಅದು ಯಡಿಯೂರಪ್ಪ ಅನ್ಯಾಯ ಮಾಡಿದ್ರು ಭ್ರಷ್ಟಾಚಾರ ಮಾಡಿದ್ರು ಭ್ರಷ್ಟಾಚಾರೇ ಬಸವಗೌಡಪ್ಪಳ್ಳಿ ಯತ್ನ ಮಾಡಿ ಲೂಟಿ ಮಾಡಿದ್ರು ಅದು ಭ್ರಷ್ಟಾಚಾರೇ ಡಿ ಕೆ ಶಿವಕುಮಾರ ಮಾಡಿದ್ರು ಭ್ರಷ್ಟಾಚಾರೇ ಸಿದ್ದರಾಮಯ್ಯ ಮಾಡಿದ್ರು ಭ್ರಷ್ಟಾಚಾರೇ ಕುಮಾರಸ್ವಾಮಿ ಮಾಡಿದ್ರು ಎಲ್ಲ ಭ್ರಷ್ಟಾಚಾರಿ ಸರಿಯಾಗಿ ಅವರು ಇನ್ಕಮ್ ಟ್ಯಾಕ್ಸ್ ಮಾಡ್ಲಿಕ್ಕೆ ಯಾಕೆ ನಾವೇ ಅದನ್ನ ನೀವು ಲೂಟಿನೇ ಮಾಡಿರಲಿಲ್ಲ ಅಂದ್ರೆ ನಿಮ್ಮ ಮನೆಗೆ ರೇಡ್ ಹಾಕ್ತಾರೆ ಈಗ ನನ್ನ ಮನೆಗೆ ರೇಡ್ ಹಾಕ್ತಾರೇನ್ರಿ ನನ್ನ ಮನೆಗೆ ಏನಿಲ್ಲ ಅಂತ ಗುರ್ತೈತಿ ಯಾರು ಕಳ್ಳರು ಅವರ ಅವ್ರ ಮನೆಗೆ ಸಿಗಲಕತ್ತೆ ನಾಲ್ಕೈದು ಸಾವಿರ ಕೋಟಿ ಗಟ್ಟಲೆ ಡಾಕ್ಯುಮೆಂಟ್ ಸಿಕ್ಕವು ಆಸ್ತಿಗಳು ಹತ್ತು ಸಾವಿರ ಕೋಟಿ ರೂಪಾಯಿ ಲೂಟಿ ಆಗೈತಿ ಹದಿನೈದು ನೂರು ಕೋಟಿ ರೂಪಾಯಿ ಏನೂ ಇಲ್ಲಾರ್ದೇ ಉಪರ್ ಕಾಂಟ್ರಾಕ್ಟರ್ ಹೆಸರಲ್ಲೇ ಬೋಗಸ್ ಬಿಲ್ ಆಗಿ ರೊಕ್ಕ ತಗೊಂಡಾರೆ ಅಂದಾಗ ಇದು ಭ್ರಷ್ಟಾಚಾರ ಬಿಜೆಪಿಯವ್ರು ಮಾಡಿದ್ರು ಅದನ್ನು ತೆಗಿಯಬೇಕಲ್ಲ ಅದು ಪ್ರಧಾನಮಂತ್ರಿಗಳು ಅದ್ರಾಗೇನು ಹಸ್ತಕ್ಷೇಪ ಇಲ್ಲ ಇನ್ಕಮ್ ಟ್ಯಾಕ್ಸ್ ಅವ್ರು ಮಾಡ್ಲಕ್ಕ ನಮ್ದೇನೋ ನಮ್ಮ ಕುಮಾರಸ್ವಾಮಿ ಒಂದು ಮಾತು ಹೇಳ ಸರ್ ಇದೆಲ್ಲ ಡ್ರಾಮಾ ಮಾಡೋದು ಇದು ಡ್ರಾಮಾ ಮಾಡತ್ತಾರೆ ಎತ್ತಾದ್ರು ಮಾತಾಡ್ಸಿ ಮಾಡ್ಸ್ಯಾರ ಇದ್ರ ಮೇಲೆ ಅವ್ರ ಪ್ರಭಾವ ಐತಿ ಐ ಟಿ ಎತ್ತಾಳವ್ರ ಹೇಳಿಕೆ ಕೊಟ್ಟ ಮೇಲೆ ಐ ಟಿ ದಾಳಿ ಆಗಿದೆ ಏನು ಅಂತ ಹೌದು ಮತ್ತೆ ಯತ್ನಾಳ ಸತ್ಯ ಹೇಳಿ ಅನ್ನತ್ತಾರ ಸಾಬೀತು ಆಯ್ತಲ್ಲ ರಾಜ್ಯ ಜನರು ನಾ ಭ್ರಷ್ಟಾಚಾರ ಆರೋಪ ಮಾಡ್ಲಕ್ಕಿದ್ದೆ ಅವಾಗೆಲ್ಲ ಏನಂದ್ರು ಯತ್ನಾಳಿಗೆ ಹಿಂಗಾಯ್ತು ಇರ್ತದಾನ ನಮ್ಮ ಮುಖ್ಯಮಂತ್ರಿ ನಮ್ಮ ಜಾತಿಯ ಮುಖ್ಯಮಂತ್ರಿ ಅದಾನ ಅದಕ್ಕೆ ಹಿಂಗೆ ಮಾಡ್ಲಕ್ಕತ್ತ ಇವತ್ತು ಹತ್ತು ಸಾವಿರ ಕೋಟಿ ಕೊಡಲೆ ನಿಮ್ಮ ಮನೆಯಾಗ ಅಕ್ರಮ ಆಸ್ತಿ ಸಿಗಲಾಕತ್ತೆ ಇದು ಭ್ರಷ್ಟಾಚಾರ ಏನು ಈಗ ಒಬ್ಬ ಬಸ್ ಕೆ ಎಸ್ ಆರ್ ಟಿ ಸಿ ಬಿ ಟಿ ಎಸ್ನಾಗ ಒಬ್ಬ ಬಸ್ ಕಂಡಕ್ಟರ್ ಅವನು ಹಾಂ ಇವತ್ತೇನು ಇನ್ನೂ ಭಾಳ ಕೊಳದವು ಇದು ಒಂದೇ ಬಿ ಟಿ ಎಸ್ನಾಗ ಒಬ್ಬ ಇದು ಕಂಡಕ್ಟರ್ ಇತ್ತು ಅವನ ಮನೆಯಾಗ ಸಾವಿರಾರು ಕೋಟಿ ರೂಪಾಯಿ ಸಿಗ್ತದೆ ಅವೇನು ಟಾಟಾ ಬಿರ್ಲಾನ ಮಗ ಏನೋ ಸಿಕ್ಕೈತಿ ಬರೋಬ್ಬರಿ ಮಾಡ್ಲಾಕತ್ತಾರ ಇನ್ಕಮ್ ಟ್ಯಾಕ್ಸ್ ಇಂಡೈರೆಕ್ಟ್ ಆಗಿ ನೀವು ಹೇಳಿ ಮಾಡ್ತಾ ಇರ ಕೇಳಿಸಿಲ್ರಿ ಅವ್ರ ಬಳಿ ಎಲ್ಲ ಮಾಹಿತಿ ಇತ್ತು ಕುಮಾರಸ್ವಾಮಿ ಹೇಳಿದಾದ್ಮೇಲೆ ನೀವೆಲ್ಲ ಅವ್ರ ಬಳಿ ಎರಡು ವರ್ಷದಿಂದ ಯಾವ ನಂಬರ್ ನೋಟ ಎಷ್ಟು ರೊಕ್ಕ ಕೊಟ್ಟು ಬಂದರು ಯಾರು ಕೊಟ್ಟು ಬಂದರು ಅಲ್ಲಿ ಲೆಕ್ಕ ಐತೆ ಅವ್ರ ಬಳಿ ನಾ ಅದನ್ನ ಮ್ಯಾಗಿಂದ ಹೇಳ್ತಿದ್ದೆ ಇವತ್ತು ಹತ್ತು ಕೋಟಿ ರೂಪಾಯಿ ಇಂಥ ಅಪಾರ್ಟ್ಮೆಂಟ್ನಾಗ ನೋಟ್ ಎಣಿಸ್ಲಾಕತ್ತಾರ ಐ ಟಿದವ್ರು ಕೊಡ್ತು ಸುಮ್ಮ ಬಿಟ್ಟಿದ್ರು ಮತ್ತು ಉಪದೇಶ ಮಾಡೋಣ ಅವ್ರು ಬರೋಬ್ಬರಿ ಮಾಡೋ ಸರಿ ಕುಮಾರಸ್ವಾಮಿ ಮೇಲೆ ಆರೋಪ ಇದೊಂದು ಆ ಡ್ರಾಮಾ ಇದರಿಂದ ಯತ್ನಾಳ ಕೈವಾಡ ಇತ್ತು ಕುಮಾರಸ್ವಾಮಿ ಅವರು ಯತ್ನಾಳ ಮಾಡ್ಯಾರ ಅಂತ ಹೇಳ್ತಾರೆ ಕುಮಾರಸ್ವಾಮಿ ಅವರು ಈಗೇನು ಇವರೆಲ್ಲ ಕೂಡ ಒಂದು ಪಾರ್ಟಿ ಕಟ್ಟೋರಿದ್ರು ಕರ್ನಾಟಕ ಲೂಟಿ ಮಾಡಿದ್ದು ರೊಕ್ಕ ಕುಮಾರಸ್ವಾಮಿ ಇವರೆಲ್ಲ ಒಂದು ಗ್ಯಾಂಗ್ ಕಟ್ಕೊಂಡು ಒಂದು ಹೊಸ ಪಾರ್ಟಿ ಕಟ್ಟಿ ಬಿ ಜೆ ಪಿ ಬುದ್ಧಿ ಕಲಿಸ್ಬೇಕಂತಿತ್ತು ಅದಕ್ಕೆ ಅಧಿಕಾರಿಗಳು ಬರೋಬ್ಬರಿ ಮಾಡ್ತಾರೆ ಯಾರ್ಯಾರು ಹೇಳ್ರಿ ಯಡಿಯೂರಪ್ಪ